ಇದು ನೋಡಿ ಮೇಲೆ ನಮ್ಮ ಸೈನಿಕರು ಕಾವಲ್ ಕೈ ಹೊತ್ತನೆಗ 100 ಜನ 10 ಹೊತ್ತನೆಗ ಅವರನ್ನ ಕೊಲ್ಲಕ್ಕೆ 100 ಜನ 10 ಹೊತ್ತನೆಗ ನಾವು ಒಬ್ಬನ ತಳ್ಳಿ ಬಿಟ್ರೆ 100 ಜನ ಬಂದು ಕೆಳಗಡೆ ಬಿಳ್ತಾರ ಹಾ ಹಾಗೆ ಹಾಗೆ ಬಿಳ್ತಾರ ಇಲ್ಲಿ ಸುತ್ತಾರದು ಮಣ್ಣಿಲ್ಲ ಕಲ್ಲೇ ಇದೆ ಅಲ್ಲಿಂದ ಇಲ್ಲಿವರೆಗೂ ಬಿಳೋತ್ತಿಗೆ ಒಂದು ಅರ್ಧ ಡ್ಯಾಮೇಜ್ ಆಗಿರ್ತಾರ ಆಮೇಲೆ ನಮ್ಮ ಸೈನಿಕರು ಕೊಲ್ಲಬಹುದು ಇದು ಕೋಟೆಗಡೆ ಕಟ್ಟದು ಅದೊಂದು ಕಲೆ ಸರ್ ಈ ಮೂರು ಇವು ಕಾಣ್ತಾ ಇದೆ ಇಲ್ಲಿ ಒಣ್ಣೆಗುಡಿ ಮೇಘನಶವಲೆ ಆಮೇಲೆ ಸೂರ್ಯನಾರಾಯಣ ಟೆಂಪಲ್ ಜೋಡ ಅಂತಸ್ತಿನ ಮಂಟಪ ಇವು ಎರಡು ಬಂಡೆ ನಡಬರ್ಕ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೂರ್ಯನಾರಾಯಣ ಟೆಂಪಲ್ ಮೇಲಿರುವ ಮೇಘನಶವಲೆ ಮತ್ತು ಹೊರಗೆ ನಡಬರ್ಕ ಇರುವುದು ಜೋಡ ಅಂತಸ್ತಿನ ಮಂಟಪ ರಾಜಾ ರಾಣಿಯ ಮಂಟಪ ಅಂತೀವಿ ಅದು ಜೋಡ ಅಂತಿನ ಮಂಟಪ ಆ ಕಡೆ ನಾವು ಹೋಗ್ತೀವಿ ಈಗ ಇದು ಮುಗಿದ ನಂತರ ಇದು ಒಟ್ಟು ಈ ನಾಲ್ಕು ಗುಹೆಗಳ ಮುಗಿದ ನಂತರ ಇವೆಲ್ಲ ನೋಡಿ ಇವಷ್ಟು ಈಗ ಇಲಾಖೆ ಬಂತಲ್ಲ ಇಲಾಖೆಯವರು ತುಂಬಾ ಚೆನ್ನಾಗಿ ಕಾಣಲಿ ಅಂತ ಮಾಡಿದ್ರು ಮೊದಲ ಚಾಲುಕ್ಯರ ಕಾಲದಲ್ಲಿ ಬಂಡೆ ಕಾಣಿಸುತ್ತಲ್ಲ ಬಂಡೆ ಮೇಲೆ ಕಲ್ಲು ಕೂಡ ಜೋಡಣೆ ಮಾಡಿದ್ರು ಆ ತರ ಬಂಡೆ ಇತ್ತು ಇವೆಲ್ಲ ಈಗ ಮಾಡಿದ್ರು ಇಷ್ಟ ಇಲ್ಲಿ ಬಂಡೆನೇ ಇದೆಯಾ ಇದು ಬಂಡೆನೇ ಇತ್ತು ಅದೇ ಚೆನ್ನಾಗಿದೆ ಆಕ್ಚುಲಿ ಇಲ್ಲ ಇವರು ಮಾಡಿದ್ದೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದು ಕಾಲು ಜೇರಿತ್ತು ಅದಕ್ಕೆಲ್ಲ ತೊಂದರೆ ಆಗ್ತಿತ್ತಲ್ಲ ಟೂರಿಸ್ಟ್ ಗೆ ಈ ತರ ಬಂಡೆ ಇತ್ತು ಇಲಾಖೆ ಬಂದಂತರ ಇವೆಲ್ಲ ಚೆನ್ನಾಗಿ ಮಾಡಿದ್ರು ಇನ್ನು ಇಂಪ್ರೂವ್ ಮಾಡಿದ್ದಾರೆ ಆಮೇಲೆ ಇವೆಲ್ಲ ಮೆಟ್ಟಲುಗಳು ಕೆಳಗೆ ಕಾಣಿಸುತ್ತಲ್ಲ ಆಮೇಲೆ ಈ ಕಡೆ ಮೆಟ್ಟಲು ಈ ಕಡೆ ಮೆಟ್ಟಲು ಇವೆಲ್ಲ ಚಾಲುಕ್ಯರ ಕಾಲ ಈ ಮೆಟ್ಟಲೇನೇ ಬೇರೆ ಈಗ ಜೋಡಣೆ ಮಾಡಿದ ಕಲ್ಲೇ ಬೇರೆ ಚಾಲುಕ್ಯರ ಕಾಲ ಇವಷ್ಟು ಹಾ ಇವು ಯಾವಾಗ ಬಿಳು ಸ್ಥಿತಿ ಬರ್ತಾ ಬಂದಾಗ ಇಲಾಖೆಯಿಂದ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಹಾ ಈ ಸ್ಟೆಪ್ ನೋಡಿ ಹೊಳಿ ಈಗ ಇಲಾಖೆಯಿಂದ ಮಾಡಿದ್ವಿ ಎಲ್ಲ ಹಾ ಈಗ ಮಾಡಿದ್ವಿ ಎಲ್ಲ ಬನ್ನಿ ಈಗ ನಾವು ಆ ಕಡೆ ಹೋಗ್ತಾ ಇದ್ದೀವಿ ನ್ಯಾಚುರಲ್ ವೇ ಆಮೇಲೆ ಆ ಕಡೆ ಹೋಗ್ತಾ ಇದ್ದೀವಿ ಇವು ಎಲ್ಲ ಚಾಲುಕ್ಯರ ಕಾಲ ಇದೆಲ್ಲ ಇದು ಇಲಾಖೆ ಇಲಾಖೆ ಬಂದಿಂದ ತುಂಬಾ ಇಂಪ್ರೂವ್ ಆಗಿದೆ ಸರ್ ಬನ್ನಿ ಸರ್ ಸ್ವಲ್ಪ ಜರಿತಾ ಇದೆ ಇಳಿಜಾರಿದೆ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಬನ್ನಿ ನಾ ಹೋಗ್ತಾ ಇದ್ದೀನಲ್ಲ ಈ ತರ ಬನ್ನಿ ನ್ಯಾಚುರಲ್ ಗುಹೆ ಇದು ತನ್ನಿಂದ ತಾನೇ ಇದ್ದು ಇದನ್ನ ಯಾರು ಕೊಡ್ದಿಲ್ಲ ಏನೂ ಮಾಡಿಲ್ಲ ಈ ಬಂಡೆ ಹುಟ್ಟು ಟೈಮ್ನಾಗ ಇದು ಹುಟ್ಟಿದ್ದು ನ್ಯಾಚುರಲ್ ಕೇವ್ ಈ ಗುಹೆ ಒಳಗೆ ಆ ಬಂಡೆ ಆ ಗುಡಿ ತುಂಬಾ ಚೆನ್ನಾಗಿ ಬರುತ್ತದೆ ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಚೆನ್ನಾಗಿ ಕಾಣುತ್ತದೆ ಅಂದ್ರೆ ಇದರೊಳಗೆ ಕೊರ್ದಂಗ ಕಾಣಿಸುತ್ತದೆ ನೋಡಿ ಆ ಫೋಟೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ಹೌದು ಇದು ಅದಕ್ಕೆ ಇದೊಂದರ ಕಮಾಂತರ ಕಾಣಿಸುತ್ತೆ ಕಮಾಂತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋ ತುಂಬಾ ತಣ್ಣಗಿದೆ ನೋಡಿ ಹೌದು ತುಂಬಾ ತಣ್ಣಗಿದೆ ನೀವು ಯಾವಾಗ ಬಂದಾಗ ಇಷ್ಟೇ ಕೋಲ್ಡ್ ಆಗಿ ಇರ್ತೈತಿ ತುಂಬಾ ತಣ್ಣಗೆ ಇರುತ್ತೆ ಯಾವುದೇ ಬೇಸಿಗೆ ಆಗಲಿ ಏನೇ ಆಗಲಿ ಮಳೆಗಾಲದಾಗ ಚಳಿ ಆದಾಗ ಒಂದು ಸ್ವಲ್ಪ ತಂಪು ಜಾಸ್ತಿ ಆಗುತ್ತೆ ಹಾ ಜುನು ಜುನು ಕೋಲ್ಡ್ ಆಗುತ್ತಿದೆಯಲ್ಲ ಕಲ್ಲು ತುಂಬಾ ತಣ್ಣಗೆ ಇರುತ್ತೆ ಬೇಸಿಗೆ ಕಾಲದಾಗ ಏಪ್ರಿಲ್ ಮೇ ತಿಂಗಳದಾಗ ಅವಾಗೂ ಇಷ್ಟೇ ತಣ್ಣಗೆ ಇರುತ್ತೆ ಎಸಿ ರೂಮ್ ಇದ್ರೂ ಇಷ್ಟು ಚೆನ್ನಾಗಿರೋದಿಲ್ಲ ಗಾಳಿ ಬರ್ತಾ ಇದೆ ಇಲ್ಲ ಗಾಳಿ ಬರೋದಿಲ್ಲ ಇದು ಬಂಡೆ ಅದೆಲ್ಲ ಸ್ವಲ್ಪ ಗ್ಯಾಪ್ ಗ್ಯಾಪ್ ಇದೆ ಸರ್ ಈ ಚಾಲುಕ್ಯರ ಬ್ಯಾಕ್ಗ್ರೌಂಡ್ ಏನು ಸರ್ ಹಿಸ್ಟ್ರಿ ಹೋಗ್ತಾ ನಾನು ಚೂರು ಮಾತಾಡ್ಕೊಂಡು ಹೋಗೋಣ ಅನ್ಕೊಂಡೆ ನೆಕ್ಸ್ಟ್ ಬಂಡೆ ಹೋಗ್ತಾರೆ ಅದು ಡ್ಯಾಮೇಜ್ ಆಗಿದೆ ನೋಡಿ ಡ್ಯಾಮೇಜ್ ಮಾಡಿದ್ರು ಹಾ ಡ್ಯಾಮೇಜ್ ಆಗಿದೆ ಅದು ಒಂದೇ ವಿಗ್ರಹ ಅಂದ್ಬಿಟ್ರೆ ಮತ್ತೆ ಯಾವುದಿಲ್ಲ ಸರ್ ಇದು ಮೇಲೆ ಕೋಟೆಗೆ ಹೋಗೋ ದಾರಿ ಕೋಟೆಗೆ ಹೋಗೋಕೆ ದಾರಿ ಮೇಲೆ ಕೋಟೆಗೆ ಹೋಗೋ ದಾರಿ ಮೇಲೆ ಟಿಪ್ಪು ಸುಲ್ತಾನ್ ಕೋಟೆ ಇದೆ ಅದರ ಮೇಲೆ ಪಿರಂಗಿ ಇದೆ ಆ ಪಿರಂಗಿಯನ್ನು ನಾವು ನೋಡ್ಬೇಕಾ ಕೆಳಗಿಂದ ನಿಂತು ನೋಡ್ಕೋ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿಂದ ನಿಂತು ನೋಡಿದ್ರೆ ಕಾಣಿಸುತ್ತ ಕೋಟೆ ಗೋಡೆ ಕಟ್ಟೋದು ಒಂದು ಕಲೆ ಹೇ ಕಲೆ ಅಪ್ಪ ಅಂದ್ರೆ ಈ ಬರ್ಬರ್ತಾ ಸ್ಟಪ್ಪಿನ ಹೈಟ್ ನೋಡಿ ಹೇಗಿದೆ ಬರ್ತಾ ಬರ್ತಾ ಹೈಟ್ ಜಾಸ್ತಿ ಇದೆ ಹೈಟ್ ಜಾಸ್ತಿ ಆಗಿದೆ ಹಾಂ ಒಂದೊಂದು ಮೆಟ್ಲು ಇಲ್ಲೂವರೆಗೂ ಇದೆ ಮುಂದೆ ಹಾಂ ಈ ಹೈಟ್ ಹೈಟ್ ಹೇಳ್ತಾ ಇದ್ದೀನಿ ಒಂದೊಂದು ಮೆಟ್ಲು ಇಷ್ಟು ದೊಡ್ಡ ಇದೆ ಈಗ ನಾವೆಲ್ಲ ಮೆಟ್ಲು ಹತ್ಕೊಳ್ಳೋಣ ಬಂದ್ವಿ ಹೇಗೆ ಹತ್ಕೊಂಡು ಬಂದ್ವಿ ಈ ಥರ ಫುಲ್ ಸ್ಟಪ್ ಇಟ್ಕೋತ ಬಂದಿದ್ವಿ ಆ ಮೆಟ್ಲುಗಳನ್ನು ಇಲ್ಲಿ ಹೋಗ್ತಾ ಹಾಫ್ ಸ್ಟಪ್ಪು ಅದರ ಬೇರೆ ಮೆಟ್ಲು ಹೈಟ್ ಜಾಸ್ತಿ ಇದೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಬೀಳ್ತೀವಿ ಕೋಟೆಗೋಡೆ ಕಟ್ಟೋದೊಂದು ಕಲೆ ಮೇಲೆ ನಮ್ಮ ಸೈನಿಕರು ಇಬ್ಬರು ಕಾವಲು ಕಾಯ್ತಾ ಇರ್ತಾರೆ ಇಲ್ಲಿ ಬೇರೆ ಸೈನಿಕರು 100 ಜನ ಹತ್ತಾ ಇರ್ತಾರೆ ನಾವು 100 ಜನ ಹತ್ತು ಹೊತ್ತಿನಾಗ ನಾವು 100 ಜನ ಮೇಲೆ ಇರಬೇಕಾಗಿಲ್ಲ ಒಬ್ಬರು ಇಬ್ಬರು ಇದ್ರೆ ಸಾಕು ಅವ್ರು 100 ಜನ ಹಿಂಗೆ ಹತ್ತು ಹೊತ್ತಿನಾಗ ನಾವೊಬ್ಬನು ಸ್ವಲ್ಪ ಟಚ್ ಮಾಡಿದ್ರೆ 100 ಜನ ಬಂದು ಕೆಳಗಡೆ ಬೀಳ್ತಾ ಇದ್ರು ಮತ್ತು ಈ ಗೇಟ್ ಹಾಕಿ ಬಂದು ಮಾಡಿದರು ಬಂದಂಥ ಟೂರಿಸ್ಟ್ಗಳು ಸುಮ್ಮನೆ ಹೋಗಲಿಲ್ಲ ಲೋಕಲ್ ಜನ ಟೂರಿಸ್ಟ್ ಸುಮ್ಮನೆ ಹೋಗಲಿಲ್ಲ ಮೇಲಿಂದ ಬಿದ್ದು ಸುಸೈಡ್ ಮಾಡೋಕತ್ರು ಬೀಳಾಕತ್ರು ಅದಕ್ಕೋಸ್ಕರವಾಗಿ ಈ ಗೇಟ್ ಬಂದ್ ಮಾಡಿದ್ರು ಸರ್ಕಾರದಿಂದ ಮೊದಲಿದು ಓಪನ್ ಇತ್ತು ಅವಾಗ ಯಾವಾಗ ಸುಸೈಡ್ ಪಾಯಿಂಟ್ ಆಯ್ತು ಅವಾಗ ಅದು ಬಂದತ್ತು ಅದ್ರ ಮೇಲೆ ಗಚ್ಚುಗಾರಿ ಇಟ್ಟಂಗೆ ಇದು ಕಾಣಿಸುತ್ತೆ ಅದು ಬಿಜಾಪುರ ಆದಿಲ್ ಶಾಹಿಗಳ ಬಂದಾಗ ಅವ್ರ ಕಾಲದಲ್ಲಿ ಆಗಿದ್ದು ಇಲ್ಲಿ ಅರ್ಥಿಂಗ್ ಕಾಣಿಸುತ್ತೆ ಈಗ ಇಲಾಖೆಯಿಂದ ಹಾಕಿದ್ದು ಅಂದ್ರೆ ಈ ಬಂಡೆಗೆ ಸಿಡ್ಲು ಬಡಿಬಾರ್ದಂತ ಮಳೆ ಬಂದಾಗ ಸಿಡ್ಲು ಬಡಿತಾರ ಸಿಡ್ಲು ಬಂಡೆ ಅರ್ಥಿಂಗ್ ಈಗ ಇಲಾಖೆಯಿಂದ ಹಾಕಿದ್ದು ಸಿಡ್ಲು ಬಡಿಬಾರ್ದಂತ ಹಾಕಿದ್ದು
ಹೋಗಿ ಹಂಗೆ ಮುಂದೆ ಮೇಲೆತ್ತಿ ಎಲ್ಲರಿಗೆ ಎತ್ತಿ ಹೇಳ್ತೀನಿ ಹೋಗಿ ಹೋಗಿ ನೋಡಿ ಕಷ್ಟ ಆಗ್ತಿದೆ ಇದು ಏನು ಅಲ್ಲ ಕಷ್ಟ ಈಗ ಮೇಲೆತ್ತಿ ಇನ್ನೊಂದು ಸ್ವಲ್ಪ ಗೇಟ್ ವರೆಗೆ ಹೋಗಿ ಒಳಗಡೆ ನೋಡಿ ಸರ್ ಸ್ಟೆಪ್ ಇನ್ ಹೈಟ್ ಫುಲ್ ಇದೆ ಫುಲ್ ಸ್ಟೆಪ್ ಇರಬೇಕಾ ಹಾಫ್ ಸ್ಟೆಪ್ ಇರಬೇಕಾ ಅದರ ಬೇರೆ ಹೈಟ್ ಇದೆ ಇಲ್ಲ ತುಂಬಾ ಹೈಟ್ ಇದೆ ಹಿಂಗೋಗಿ ಹಿಂಗ ಒಳಗಡೆ ಹೋಗ್ಬೇಕು ಒಳಗಡೆ ನೋಡಿ ಓ ಮೈ ಗಾಡ್ ತುಂಬ ಹೈಟ್ ಜಾಸ್ತಿ ಫುಲ್ ಸ್ಟೆಪ್ ಇಲ್ಲ ಹಾಫ್ ಸ್ಟೆಪ್ ಹತ್ತ ಕಿಳೆಗ ತುಂಬ ಕಷ್ಟ ಇದು ನೋಡಿ ಮೇಲೆ ನಮ್ಮ ಸೈನಿಕರು ಕಾವಲ್ ಕೈ ಹೊತ್ತನೆಗ 100 ಜನ 10 ಹೊತ್ತನೆಗ ಅವರನ್ನ ಕೊಲ್ಲಕ್ಕೆ 100 ಜನ 10 ಹೊತ್ತನೆಗ ನಾವು ಒಬ್ಬನ ತಳ್ಳಿ ಬಿಟ್ರೆ 100 ಜನ ಬಂದು ಕೆಳಗಡೆ ಬಿಳ್ತಾರೆ ಹಾ ಹಂಗೆ ಹಂಗೆ ಬಿಳ್ತಾರೆ ಇಲ್ಲಿ ಸುತ್ತಾರದು ಮಣ್ಣಿಲ್ಲ ಕಲ್ಲೇ ಇದೆ ಅಲ್ಲಿಂದ ಇಲ್ಲಿವರೆಗೂ ಬಿಳೋತ್ಲಿಗೆ ಒಂದು ಅರ್ಧ ಡ್ಯಾಮೇಜ್ ಆಗಿರ್ತಾರೆ ಆಮೇಲೆ ನಮ್ಮ ಸೈನಿಕರು ಕೊಲ್ಲಬಹುದು ಇದು ಕೋಟೆಗಡೆ ಕಟ್ಟದು ಅದೊಂದು ಕಲೆ ಮತ್ತು ಅದಕ್ಕೆ ಕಾರಣ ಇದು ಇದೆ ಈ ಟೆಕ್ನಿಕಲ್ ಕಾರಣ ಅದು ಹೌದು ಸೇಫ್ಟಿ ಈಗ ನಾವು ಸಣ್ಣವರು ಇದ್ದಾಗ ಆಟ ಆಡ್ತಿರ್ತೀವಿ ಈಗ ಇದು ಕಡಿಪಟ್ಟಣ ನೋಡಿದಿರಲ್ಲ ಯಾವ್ದಾರ ಡಬ್ಬಾ ತೋರಿ ಒಂದಕ್ಕೊಂದಕ್ಕೆ ಹಿಂಗೆ ಜೋಡಣೆ ಮಾಡ್ಕೊತ ಹೋಗ್ತಿರ್ತೀವಿ ಆಟ ಆಡ್ತಾ ಇರ್ತೀವಿ ಒಂದಕ್ಕೊಂದು ಜೋಡಣೆ ಮಾಡೋತ್ನಾಗ ನಮ್ದು ಯಾ ಕಡೆ ಒಂದು ಕಡೆ ಕೈ ಟಚ್ ಆಗಿಬಿಡ್ತು ನಾವು ಆಟ ಆಡ್ತಾ ಆ ಒಟ್ಟು ಬಿದ್ದು ಬಿಡ್ತಾವಲ್ಲ ಆ ಥರನೇ ಇದು ಕೋಟೆ ಕಡೆ ಕಟ್ಟದು ಇದೊಂದು ಕಲೆ ನೋಡಿ ನಿಮ್ಗೆ ಇಳೆ ಕಷ್ಟ ಆಗ್ತಾ ಇದೆ ಇದು ಇದು ನೀವು ಇದು ಏನೂ ಅಲ್ಲ ಇದ್ರ ಒಳಗಡೆ ಇನ್ನೂ ಕಷ್ಟ ಇದೆ ಹಾಂ ಇದು 280 ಮೆಟ್ಲಿದೆ ಹಾಂ ಈಗ ನಾವು ಹತ್ತದು ಹಿಡಿದು 200 ಮೆಟ್ಲು ಹತ್ತೀವಿ ಇದು 80 ಮೆಟ್ಲು ತುಂಬ ಕಷ್ಟ ಇದೆ ಹತ್ತಕ್ಕೆ ಇಳಿಯಕ್ಕೆ ವರ್ಷಗಳಿಂದ ಅವ್ರು ಮನೆ ಮಾಡ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ತೆಗಿಬೇಕಾದ್ರೆ ಸ್ವಲ್ಪ ಈಗ ಹೋಗ್ತಾ ಈಗೆಲ್ಲ ದುಡ್ಡು ಎಲ್ಲ ಸ್ಯಾಂಕ್ಷನ್ ಆಗಿದೆ ಹೋಗುತ್ತಾ ಸಂಸ್ಕೃತ ಭಾಷೆ ಲಿಪಿ ಮಾತ್ರ ಹಳೆಗನ್ನಡ ಮಹಾವಿಷ್ಣುವಿನ ಪೂಜೆಗೆ ಹೂ ತಂದು ಕೊಡುವ ಹೂಗಾರ ಮಾಲೀಕಾರ ಆತನು ಸತ್ತು ಹೋದರೆ ಆತನ ಮಗ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು ಆತನಿಗೋಸ್ಕರವಾಗಿ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾನೆ ಈ ಶಾಸನವನ್ನು ಅಳಿಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕನು ನಕ್ಕು ಎಚ್ಚರಿಸಿ ಹೇಳಿದ್ದಾನೆ ಈ ಶಾಸನ ಬರೆದವನ ಹೆಸರು ಶ್ರೀ ಗುಣಪಾಲ ಅವನ ಹೆಸರು ಶ್ರೀ ಗುಣಪಾಲ ಯಾವ ಭಾಷೆ ಸಂಸ್ಕೃತ ಭಾಷೆ ಲಿಪಿ ಮಾತ್ರ ಹಳೆಗನ್ನಡ ಶ್ರೀ ಗುಣಪಾಲ ಅಂತ ಈ ಶಾಸನ ಬರೆದವನ ಹೆಸರು ಈ ಪೂಜೆಗೆ ಹೂ ತಂದು ಕೊಡುವ ಹೂಗಾರ ಪೂಜಾರಿ ಆತನ ಸತ್ತು ಹೋದರೆ ಆತನ ಮಗ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು ಆತನಿಗೋಸ್ಕರವಾಗಿ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾನೆ ಕೆಳಗಿನ ಲೈನು ಈ ಶಾಸನವನ್ನು ಅಳಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕನು ನಕ್ಕು ಎಚ್ಚರಿಸಿ ಹೇಳಿದ್ದಾನೆ ಹಾಂ ಹಂಗಂದ್ರೆ ನಿಮಗೇನಾರ ಗೊತ್ತಾಯ್ತಾ ಮೇಲಿಂದ ಹೇಳಿದೆ ಈ ಮಹಾವಿಷ್ಣು ಪೂಜೆಗೆ ಹೂ ತಂದು ಕೊಡೋ ಹೂಗಾರ ಮಾಲೀಕಾರ ಅವ ಸತ್ತೋದ್ರೆ ಅವನ ಮಗ ಮುಂದುವರ್ಸ್ಕೊಂಬಂದು ಹೋಗಬೇಕಾಗಿತ್ತು ಅವನಿಗೋಸ್ಕರ ಈ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಇದನ್ನು ಗೊತ್ತಾಯ್ತು ಈ ಕೆಳಗಿನ ಲೈನು ಈ ಶಾಸನವನ್ನು ಅಳಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕನು ನಕ್ಕು ಎಚ್ಚರಿಸಿ ಹೇಳಿದ್ದಾನೆ ಹಂಗಂದ್ರೆ ಏನಂದ್ರೆ ಈಗ ನಾವು ಮುಂಜಾನೆದ್ದು ಎರಡಕ್ಕೆ ಹೋಗ್ತೀವಿ ಈ ಶಾಸನ ಅಳಿಸಿದ್ರೆ ಈ ಶಾಸನ ನಾಶ ಮಾಡಿದ್ರೆ ನೀವು ಆ ನರಕದ 7ನೇ ಹುಳ ಆಗಿ ಹುಡ್ತೀರಿ ಸಂದಸ್ತನ 2ನೇ ಹುಳ ಆಗಿ ಹುಡ್ತೀರಿ ಅಂತ ಬರ್ದಾನ ಅಂದಾಗ ಈ ಶಾಸನ ಹಾಳಾಗಲಿಲ್ಲ ಈ ಶಾಸನ ನಾಶ ಆಗಲಿಲ್ಲ ಬೇರೆ ರಾಜರು ಬಂದಾಗ ಈ ಶಾಸನ ಅಳಕಿಸಿ ತಮ್ಮ ಶಾಸನವನ್ನು ಬರೀತಿದ್ರು ಅದಕ್ಕೆ ನೀವು ನರಕದ 7ನೇ ಹುಳ ಆಗಿ ಹುಡ್ತೀರಿ ಅಂದಾಗ ಈ ಶಾಸನ ನಾಶ ಮಾಡಲಿಲ್ಲ ಹಾಳು ಮಾಡಿಲ್ಲ ಅಂದ್ರೆ ನಾವು ಮುಂಜಾನೆದ್ದು ಎರಡಕ್ಕೆ ಹೋಗ್ತೀವಲ್ಲ ಅದರನ್ನು ಸಣ್ಣ ಹುಳ ಆಗಿ ಹುಡ್ತೀರಿ ಅಂತ ಬರ್ದಾನ ಅಂದಾಗ ಈ ಶಾಸನ ನಾಶ ಆಗಲಿಲ್ಲ ಇಲ್ಲಾಂದ್ರೆ ಈಗ ಏನು ಮಾಡ್ತಿದ್ರು ಈಗ ಶಾಸನ ಬರೆದ್ರು ಬೇರೆ ರಾಜರು ಬಂದರು ಅದನ್ನು ಅಳಕಿಸಿ ತಮ್ಮ ಶಾಸನ ಬರೀತಾ ಇದ್ರು ಅದಕ್ಕೆ ಅಳಕಿಸಬಾರ್ದು ಅನ್ನೋ ಉದ್ದೇಶದಿಂದ ಏನು ಬರ್ದು ಸರಿ ಕೆಳಗಡೆ ಕಾಣ್ತಿದೆ
ಇವು ಕುಬ್ಜ ಗಣಗಳಂತಿ ದೃಷ್ಟಿಬೊಂಬೆಗಳು. ಹಾಂ, ಈಗ ಇವು ಹೊರಗಡೆ ಇದೆ, ಇವು ರಾಕ್ಷಸ ಗಣಗಳು. ಆ ಒಣ್ಣೆಗುವೆ ಯಾಣೆಗುವೆ ಒಳಗೆ ಲೈಮ್ ಪ್ರಕಾರವಾಗಿದ್ದು ಇಲ್ಲಿ ಅಲ್ಲಿಕ್ಕಿಂತ ಇಲ್ಲ ಸ್ವಲ್ಪ ಇಂಪ್ರೂವ್ ಜಾಸ್ತಿ. ಇಲ್ಲಿ ಬಾಕ್ಸ್ನಲ್ಲಿದೆ. ಹೌದು. ಹಾಂ, ಈ ಕಡೆ ಜೋಡಿ ಇದೆ. ಹಾಂ, ಬಾಕ್ಸ್ ಬಾಕ್ಸ್ನೊಳಗೆ ಕುಬ್ಜ ಗಣಗಳಿದೆ, ದೃಷ್ಟಿ ಗೊಂಬೆ, ಒಳಗಡೆ ಇದ್ರೆ ಶಿವಗಣಗಳು, ಹೊರಗಡೆ ಇದ್ರೆ ರಾಕ್ಷಸ ಗಣಗಳು. ಈ ಕಡೆ ಕಾಣಿಸುತ್ತೆ ನೋಡಿ, ಈ ಮೆಟ್ಲು ಈಗ ಮಾಡಿದ್ದು, ಈ ಕುಬ್ಜ ಗಣಗಳ ಲೈನ್ ಅಲ್ಲಿ ಸಿಕ್ಕಿದೆ, ಇದು ಈಗ ಮಾಡಿದ್ದು. ಓ, ಇದು ಡಿಪಾರ್ಟ್ಮೆಂಟ್? ಹ್ಞೂ, ಇಲ್ಲ, ಏನು ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ, ಈಗ ಮಾಡಿದ್ದು ಒಟ್ಟು. ಮೊದಲು ಅದು ಚಾಲುಕ್ಯರ ಕಾಲದ ಅದು ಇತ್ತು, ಅದು ಕುಬ್ಜ ಗಣ ಲೈನ್ ನೋಡಿದ್ರೆ ಕಾಣಿಸುತ್ತೆ. ಇವೆಲ್ಲ ಮೆಟ್ಲು ಇವೆಲ್ಲ ಇದು ಇಲ್ಲಿ ಕಾಣಿಸುತ್ತೆ ನೋಡಿ, ಸ್ಟಪ್ಪು ಈ ಕಡೆ ಕಾಣಿಸೋದು ಇವೆಲ್ಲ. ಹೀಗೆ ಒಳಗೆ ಬನ್ನಿ, ಈಗ ಚಾಲುಕ್ಯರ ಕಾಲ. ಇದು ಲೋಕಲ್ ಜನ ವಾಸವಾದ ಟೈಮ್ ಮಾಡಿದ್ದು ಚಸ್ ಮಣಿ. ಅವು ಎರಡಕ್ಕಿಂತ ತುಂಬ ಸುಂದರವಾಗಿರೋ ಗುಹೆ, ದೊಡ್ಡದಾಗಿರೋ ಗುಹೆ, ಮಹಾ ವೈಷ್ಣವ ಗುಹೆ. ಈ ಎಲ್ಲ ನಾಲ್ಕು ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹರಿದು 6 ಸೆಂಚುರಿಯಾಗ ಹರ್ಬಲ್ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಕಾಣಿಸುತ್ತೆ ಬಣ್ಣ, ಕೆಂಪ ಹಸರ ಹಳದಿ ಬಣ್ಣ, ಇದು ಒಟ್ಟು ಗಿಡ ಮೂಲಿಕೆಗಳಿಂದ ಹರಿದು 6 ಸೆಂಚುರಿ ಮಾಡಿದ್ದು ಹರ್ಬಲ್ ಪೇಂಟಿಂಗ್. ಓಕೆನಾ? ಗಿಡ ಮೂಲಿಕೆಗಳಿಂದ. ಹೌದು, ಇಲ್ಲೊಂದು ಸ್ವಲ್ಪ 1,500 ವರ್ಷದಿಂದ ಮಾಡಿರೋ ಪೇಂಟ್ ಅದು. ಪೇಂಟಿಂಗು ಇನ್ನು ಇಲ್ಲಿ ಇದೆ, ಅಲ್ಲಿ ಇದೆ, ಅಲ್ಲಿ ಇದೆ. ಫುಲ್ಲು ನಾವು ಮನೆಗೆ ಹೇಗೆ ಥರ ಬಣ್ಣ ಹಚ್ತೀವಿ ಆ ಥರ ಫುಲ್ಲು ಕಂಬ ವಿಗ್ರಹ ಎಲ್ಲ ನಾಲ್ಕು ಗುಹೆಗಳಿಗೂ ಈ ಥರ ಬಣ್ಣ ಇತ್ತು. ಎಲ್ಲದಕ್ಕೂ ಇತ್ತು, ಎಲ್ಲ ನಾಲ್ಕು ಗುಹೆಗಳಿಗೂ ಇತ್ತು ಬಣ್ಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಂಬ ವಿಗ್ರಹ ಮನೆಗೆ ಹೆಂಗೆ ಪೇಂಟ್ ಹಚ್ತೀವಿ ಆ ಥರ ಪೇಂಟ್ ನಾಲ್ಕು ಗುಹೆಗಳಿಗೆ ಇತ್ತು. ಈಗ ತುಂಬ ವರ್ಷಗಳು ಕಳೆದು ಹೋಯ್ತಲ್ಲ, ಬಣ್ಣ ಹೋಗಿದೆ, ಬಣ್ಣ ಮಾಸಿದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ, ಕುರುಹು ಉಳ್ಕೊಂಡಿದೆ. ಸ್ವಲ್ಪ ಸ್ವಲ್ಪ ಉಳಿದಿದೆ, ಕಾಣ್ತಾ ಇದೆ ಬಣ್ಣ, ಕಾಣ್ತಾ ಇದೆ ನಮ್ಮ ಕಣ್ಣಿಗೆ, ಕಾಣ್ತಾ ಇದೆ, ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ, ಚೆನ್ನಾಗಿ ಇದೆ. ಹಾಂ, ಈಗ ನಾವು ಬಣ್ಣ ಹಚ್ಚಿದ್ರೆ 1 ವರ್ಷ ಕೂಡ ಬರಲ್ಲ, 6 ಸೆಂಚುರಿ ಮಾಡಿದ್ದ ಪೇಂಟಿಂಗು ಇನ್ನೂ ಆದರೂ ಹಾಗೇ ಇದೆ, ತುಂಬ ಚೆನ್ನಾಗಿದೆ. ಮುಖ ಮಂಟಪ, ಸಭಾ ಮಂಟಪ ಸರ್, ಒಳಗಡೆ ಗರ್ಭಗೃಹ, ಗರ್ಭಗೃಹದಲ್ಲಿ ಅಲ್ಲಿ ವಿಷ್ಣು ವಿಗ್ರಹ ಇದೆ. ಹಾಂ, ಇತ್ತು, ಒಣಗೋಯೋದಿಗೂ ಇತ್ತು, ಇಲ್ಲಿ ಇತ್ತು, ಅಲ್ಲಿ ಡ್ಯಾಮೇಜ್ ಆಗಿದೆ, ಇಲ್ಲಿ ಡ್ಯಾಮೇಜ್ ಆಗಿದೆ. ಈಗ ಕೇವಲ ಪೀಠ ಮಾತ್ರ ಇದೆ, ಆ ಕಡೆ ಈ ಕಡೆ ಜಯ ವಿಜಯ ದ್ವಾರಪಾಲಕರು ಅವಾಗಿತ್ತು, ಈಗ ಡ್ಯಾಮೇಜ್ ಆಗಿದೆ. ಹಾಂ, ಈಗ ಕೇವಲ ಪೀಠ ಮತ್ತು ಆ ಕಡೆ ಈ ಕಡೆ ಜಯ ವಿಜಯ ದ್ವಾರಪಾಲಕರು, ನಡಬರ್ ಕಮಲ ಪುಷ್ಪ. ಹಾಂ, ಮೇಲೆ ನೋಡಿ ಮಹಾವಿಷ್ಣು, ಆತನ ಕೈಯಲ್ಲಿ ಶಂಖಚಕ್ರ, ಆತನ ವಾಹನ ಗರುಡ, ಆತನ ಹೆಂಡತಿ ಲಕ್ಷ್ಮಿ, ಸುತಾರ್ಧ ಅಷ್ಟು ದಿಕ್ಪಾಲಕರಿದ್ದಾರೆ. ಸರ್, ಈಗ ನೀವು ಒಳಗಡೆ ಬಂದಿದ್ದೀರಾ, ನಿಮ್ಮ ವಾಹನವನ್ನು ಎಲ್ಲಿ ಬಿಟ್ಟು ಬಂದಿದ್ದೀರಾ, ಹೊರಗಡೆ ಬಿಟ್ಟು ಬಂದಿದ್ದೀರಾ. ಅದೇ ತರನಾಗಿ ನಮ್ಮ ಮಹಾವಿಷ್ಣು ಒಳಗಡೆ ಇದ್ದಾಗ ಆತನ ವಾಹನ ಗರುಡ ಹೊರಗಡೆ ಪಾರ್ಕಿಂಗ್ನಲ್ಲಿದೆ ನೋಡಿ. ಹಾಂ, ಗರುಡ ಹೊರಗಡೆ ಇದೆ ಅಂದ್ರೆ ನಿಮ್ಮ ವಾಹನ ಈಗ ಹೊರಗಡೆ ಪಾರ್ಕಿಂಗ್ನಲ್ಲಿತ್ತು. ಅದೇ ತರನಾಗಿ ವಿಷ್ಣು ಒಳಗಡೆ ಇದ್ದರೆ ಆತನ ವಾಹನ ಕೂಡ ಹೊರಗಡೆ ಪಾರ್ಕಿಂಗ್ನಲ್ಲಿದ್ದಾನೆ. ಹೌದಾ? ಮತ್ತು ಆ ಕಡೆ ಈ ಕಡೆ ಮೇಲೆ ರಸಿಕ ದಂಪತಿ, ಒಬ್ಬ ಶಿಲ್ಪಿ ಹೆಸರನ್ನು ಕೂಡ ನೋಡ್ಬೋದು. ಈ ರೆಕ್ಕೆ ಮೇಲೆ ಕಾಣಿಸುತ್ತಾ ಶ್ರೀ ನಳವಳಿಕೆ, ಅದು ಶಿಲ್ಪಿ ಹೆಸರು ಶ್ರೀ ನಳವಳಿಕೆ. ಹಾಕಿರ್ತಾರಲ್ಲ ಆತರ ಬಂದದ ಶಿಲ್ಪಿ ಹೆಸರು. ಈ ಕಡೆ ಬನ್ನಿ, ಇಲ್ಲಿ ಈ ಕಡೆ ಬನ್ನಿ, ಇಲ್ಲಿ ಬಂದು ನಿಂತ್ಕೊಳ್ಳಿ, ಮೇಲೆ ನೋಡಿ ಸರ್, ಇಲ್ಲಿ ಬನ್ನಿ ಈ ಕಡೆ ನೋಡಿ. ಶಿವ ಪಾರ್ವತಿ, ಆತನ ವಾಹನ ನಂದಿ, ಸುತಾರ್ಧ ಕುಬ್ಜ ಗಣಗಳಿದ್ದಾರೆ, ಕುಬ್ಜ ಅಂದ್ರೆ ಕುಳ್ಳ. ಈ ಕಡೆ ಗಣೇಶ ಇದ್ದಾನೆ. ಓಕೆ, ಮತ್ತು ಈ ಕಡೆ ಇಲ್ಲಿ ಬನ್ನಿ, ಹಿಂಗೆ ತಿರುಗಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತದೆ. ಅದೇ ನೀವು ಈ ಥರದಿಂದ ನೋಡಿ, ಅದು ಗೊತ್ತೇ ಆಗೋದಿಲ್ಲ ವಿಗ್ರಹ. ಹೌದು, ಅದನ್ನ ಈ ಕಡೆಯಿಂದ ನೋಡಿ, ಇಂದ್ರ ನೋಡಿದ್ರೆ ಚೆನ್ನಾಗಿ, ಇಂದ್ರನ ವಾಹನ ಐರಾವತ ಸುತ್ತಾರ್ಧ ನರ್ತಕಿಯರು ಡಾನ್ಸರ್ಸ್ ಇದ್ದಾರೆ. ಮತ್ತು ಈ ಕಡೆ ಕುಬೇರ, ಆತನ ಕೈಯಲ್ಲಿ ಗದೆ, ಸುತ್ತಾರ್ಧ ಹರ್ಬಲ್ ಪೇಂಟಿಂಗ್, 6 ಸೆಂಚುರಿ ಮಾಡಿದ ಪೇಂಟು. ಹಾಂ, ಮತ್ತು ಎದುರಿಗೆ ನೋಡಿ, ಅನಂತ ಹಾಸೀನ ಶೇಷಾಸೀನ ಮಹಾವಿಷ್ಣು ಆದಿಶೇಷ ಮೇಲೆ ಕುಳಿತಿದ್ದಾನೆ, ಆತನ ಎತ್ತರವಾದ ಕಿರೀಟ ಧರಿಸಿದ್ದಾನೆ, 5 ಹೆಡಿಯ ಆದಿಶೇಷ ಆತನಿಗೆ ನೆರಳಾಗಿ ನಿಂತಿದ್ದಾನೆ, ಆತನ ಕೈಯೊಳಗೆ ಶಂಖ ಚಕ್ರ, ಆತನ ವಾಹನ ಗರುಡ, ಆತನ ಹೆಂಡತಿ ಲಕ್ಷ್ಮಿ, ನಮ್ಮ ಬಾದಾಮಿ ಚಾಲುಕ್ಯರ ಎಲ್ಲ ದೊರಿಗಳು ತಮ್ಮ ಶಿವಸ್ ಮೇಲೆ ಇದೇ ತನಕ ಕುಂತು ರಾಜ ದರ್ಬಾರವನ್ನು ಮಾಡ್ತಾ ಇದ್ರು. ಹಾ, ಈ ಭಂಗಿಯಲ್ಲಿ ಕುಂದ್ರೋ ಸ್ಟೈಲ್, ಒಂದು ಕಾಲು ಮೇಲೆ ಹಿಡಿದು ಒಂದು ಕಾಲು ಕೆಳಗೆ ಹಿಡಿದು.
ನಾವು ಶಿಲ್ಪಕಲೆಗೆ ಹೋಲಿಸಿದರೆ ಪ್ರಾಥಮಿಕ ಸ್ಕೂಲು ಐವಳ್ಳಿ ಬಾದಾಮಿ ಹೈಸ್ಕೂಲು ಕಾಲೇಜು ಮಟ್ಟದಲ್ಲಿ ಹೇಳಬೇಕಾದ್ರೆ ಪಟ್ಟದಕಲ್ಲು ಯೂನಿವರ್ಸಿಟಿ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಬೇಲೂರು ಹಳೆಬೀಡು ಇವನ್ನ ನೋಡ್ಕೊಂಡು ಚಿಕ್ಕ ಚಿಕ್ಕದ ವಿಗ್ರಹಗಳನ್ನು ನೋಡ್ಕೊಂಡು ಅವರೆಲ್ಲ ಬಂದು ದೊಡ್ಡ ದೊಡ್ಡ ವಿಗ್ರಹ ಕೆತ್ತನೆ ಮಾಡ್ಕೊತಾ ಹೋದರು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್‌ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್‌ಸ್ಟಾಗ್ರಾಮ್ ಪೇಜ್ ನ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್‌ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಾಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ